ಜಾತ್ರಾ ಉತ್ಸವಕ್ಕೆ ಬರುವಂತಹವರು ಪ್ರತಿಯೊಬ್ಬರು ಬರುವಂತಹದ್ದು ದೇವಿಯ ದರ್ಶನಕ್ಕಾಗಿ. ದೇವಿಯನ್ನು ಮಾಡುವಂಥದ್ದು ವನಕ್ಕೆ ತೆರಳಿ ಅಲ್ಲಿ ಮರವನ್ನು ಗುರುತಿಸಿ ಆ ಮರವನ್ನು ಕಡ್ಕೊಂಡು ಬಂದು ದೇವಿಯನ್ನು ಕೆತ್ತನೆ ಮಾಡ್ತಾರೆ. ಆ ದೇವಿಗೆ ವಿಶೇಷವಾಗಿ ಪೂಜೆ ವಿಧಿವಿಧಾನಗಳನ್ನು ಸಲ್ಲಿಸಲಾಗುತ್ತೆ. ಹಾಗಾದರೆ ಈ ಮರದ ಕೆತ್ತನೆಯನ್ನು ಮಾಡಿದವರು ಯಾರು, ದೇವಿಯನ್ನು ಕೆತ್ತಿದವರು ಯಾರು ಅಂತ ಹೇಳಿ ನಾವು ನಿಮಗೆ ಇವತ್ತು ತೋರಿಸ್ತಾ ಇದ್ದೀವಿ. ನಮ್ಮ ಜೊತೆಗೆ ಪ್ರತಿ ವರ್ಷವೂ ಕೂಡ ತಾಯಿಯನ್ನು ಕೆತ್ತುವಂತಹ, ತಾಯಿಯ ಮೂರ್ತಿಯನ್ನು ತಯಾರಿಸುವಂತಹ ಕಾಶಿನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಎಷ್ಟು ವರ್ಷದಿಂದ ಈ ಒಂದು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀರಾ, ಹಾಗೆ ಈ ವರ್ಷದ ವಿಶೇಷತೆ ಏನು? ನಾನು ಈಗ 64ನೇ ವರ್ಷದಿಂದ ಮರಮ ಮಾಡ್ತಾ ಇದ್ದೇನೆ. ಇವತ್ತಿಗೆ 60 ವರ್ಷ ಆಯಿತು ನಾನು ಮರದ ಕೆತ್ತನೆ ಶುರು ಮಾಡಿ. ಮೊದಲೇ ತವ್ರ ಮನೆಯಲ್ಲಿ 5 ಅಡಿ ಎತ್ತರ ಮಾಡ್ತಾ ಇದ್ವಿ. ಇದೆಲ್ಲ ಏನು ದೇವಸ್ಥಾನ ಇದ್ದಿಲ್ಲ, ಅವಾಗ ಬರೋ ಒಂದು ಗದ್ದಿಗೆ ಮಾತ್ರ ಇತ್ತು. ಆವಾಗ ಅಲ್ಲಿಂದ ಶುರು ಮಾಡಿದ್ವಿ, ಇದುವರೆಗೂ ಅದು ಕೆಲಸ ಹಾಗೇ ಕಂಟಿನ್ಯೂ ಹಾಗೇ ಪರಂಪರೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಎರಡು ವರ್ಷಕ್ಕೆ ಒಂದ್ಸರಿ ಜಾತ್ರೆ, ಅವಾಗ ನಾನೇ ಮಾಡೋದು. ಹೌದು, ಹೇಗನ್ಸತ್ತೆ ಸರ್ ಆ ದೇವಿಯ ಕೆತ್ತನೆ? ಯಾಕಂದ್ರೆ ಸಾವಿರಾರು ಜನ ಇದ್ದಾರೆ ಮರದ ಕೆತ್ತನೆ ಮಾಡುವಂಥವ್ರು, ಆದರೆ ಕಾಶಿನಾಥ್ ಅವರನ್ನೇ ಗುರುತಿಸಿ ಈ ಕೆಲಸವನ್ನು ಕೊಡ್ತಾರೆ, ಹೇಗನ್ಸತ್ತೆ ಸರ್? ಅದೊಂದು ದೇವಿ ಕೃಪೆ, ನಮ್ಮ ಕೈ ಚಳಕಂಗೆ ಆಗಿಬಿಟ್ಟಿದೆ. ಇದು ಒಂದೇ ಅಲ್ಲ, ನಾನು ಎಲ್ಲ ಕೆಲಸನೂ ಮಾಡ್ತೇನೆ. ಸಿಮೆಂಟ್ನಲ್ಲಿ ಮಾರು ಕಂಬನೂ ಮಾಡಿದ್ದು ಇಲ್ಲಿ ಮುಂದೆ ನಾನೇ. ಆಮೇಲೆ ಮುರುಡೇಶ್ವರ ದೊಡ್ಡ ಯಾರ 130 ಅಡಿ ಶಿವನೂ ನಾನೇ ಮಾಡಿದ್ದು. ಬೆಂಗಳೂರು ಏರ್ಪೋರ್ಟ್ ಶಿವ ಅದನ್ನು ನಾನೇ ಸಹ ಕೆತ್ತನೆ ಮಾಡಿದ್ದು. ಆಮೇಲೆ ಹಿಮಾಚಲದಿಂದ ಹಿಡಿದು ಡೆಲ್ಲಿ ಎಲ್ಲ ಕಡೆಯೂ ನಾನು ಈ ಸಿಮೆಂಟಿನ ಕೆಲಸ, ಮರದ ಕೆಲಸ, ಬೆಳ್ಳಿ ಕೆಲಸ, ಈ ಕಲ್ಲಿನ ಒಳಗಡೆ ಇಲ್ಲ ಕಲ್ಲಿನ ಮೂರ್ತಿ ಸಹ ನಾನೇ ಮಾಡಿದ್ದು. 36 ವರ್ಷ ಆಯಿತು ಕಲ್ಲಿನ ವಿಗ್ರಹ ಮಾಡಿ ಹೀಗೆ. ಆಮೇಲೆ ಮಣ್ಣಿಂದ ಗಣಪತಿ ಸಹ ಇಲ್ಲಿ ನಾನೇ ಮಾಡ್ತೀನಿ. ಈ ಕೆಲಸ ಮಾಡೋದ್ರ ಮುಖಾಂತರ ಪ್ರತಿ ದಿವಸ ತವ್ರ ಮನೆ ಅಂತ ಇದೆ ಇಲ್ಲಿ ಗಾಂಧಿ ಬಜಾರ್ನಲ್ಲಿ, ಅಲ್ಲೇ 60 ಪ್ರತಿ ವರ್ಷವೂ ಅಲ್ಲೇ ಮಾಡಬೇಕು. ಅಲ್ಲಿಂದ ಮೆರವಣಿಗೆಯಿಂದ ಇಲ್ಲಿ ತಂದು ಎಲ್ಲಿಡ್ತಾರೆ. ಕೇಳಿದ್ರಲ್ಲ, ಶಿಲ್ಪಿಯ ಕೈಯಲ್ಲಿ ಆ ಮೂರ್ತಿ ಕೆತ್ತನೆ ಆಗಿ ಯಾವ ರೀತಿ ವಿಶೇಷವಾದಂಥ ಒಂದು ಪ್ರತಿಷ್ಠಾಪನೆಗೊಂಡು ದೇವಿ ಅಲಂಕೃತಳಾಗಿ ಎಲ್ಲರಿಂದ ಪೂಜೆ ಸಲ್ಲಿಸ್ಕೊಳ್ತಾಳೆ ಅಂತ ಹೇಳಿ. ಇದಿಷ್ಟು ಕಾಶಿನಾಥ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.